ಹಲೋ ಆಲ್, ವೆಲ್ಕಮ್ ಟು ಶ್ರೀ ಕುಕ್ ವರ್ಲ್ಡ್ ಹಂಡ್ ಸ್ನ್ಯಾಪ್ಸ್. ಈ ದಿನ ನಾನು ಪೆನ್ ಸ್ಟ್ಯಾಂಡ್ ಒಂದು ಪ್ಲಾಸ್ಟಿಕ್ ಕಂಟೈನರ್ನಿಂದ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋಂಥದ್ದನ್ನು ನಾನು ಫಸ್ಟ್ ರೆಡಿ ಮಾಡ್ಕೊಳ್ತಿದ್ದೀನಿ. ಒಂದು ಪ್ಲಾಸ್ಟಿಕ್ ಕಂಟೈನರ್, ಗ್ಲೂ, ಪೆನ್ಸಿಲ್, ಸಿಝರ್, ರೋಲಿಂಗ್ ಪಿನ್ ಮತ್ತು ಕಲರ್ ಶೀಟ್ಸ್. ಈಗ ನಾನು ಒಂದು ಕಲರ್ ಶೀಟ್ನ ತಗೊಂಡು, ಎಲ್ಲೋ ಕಲರ್ ಶೀಟ್ನ ನಾನು 4 ಪೀಸಸ್ಸಾಗಿ ಡಿವೈಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಒಂದು ಸೈಡ್ಗೆ ನಾನು ರೋಲಿಂಗ್ ಪಿನ್ ಅಥವಾ ನಮ್ಮ ಹತ್ರ ಕಡ್ಡಿ ಇದ್ದರೆ ಕಡ್ಡಿನೂ ಯೂಸ್ ಮಾಡ್ಕೋಬೋದು. ಈ ಥರ ಒಂದು ಸ್ವಲ್ಪ ರೋಲ್ ಮಾಡಿ, ಒಂದು ಸ್ವಲ್ಪ ಗಮ್ ಹಾಕಿ ಅದನ್ನು ನೀಟಾಗಿ ಫಿಕ್ಸ್ ಮಾಡಿ, ಹೀಗೆ ಉದ್ದಕ್ಕೂ ರೋಲ್ ಮಾಡಿಕೊಂಡು ಎಂಡಲ್ಲಿ ಮತ್ತೆ ಒಂದು ಸ್ವಲ್ಪ ಗ್ಲೂ ಹಾಕಿ ಅಂಟಿಸ್ಕೋಬೇಕು. ಹೀಗೇನೆ ನಾವು ಎಲ್ಲನೂ ಶೀಟ್ಸ್ನ ರೋಲ್ ಮಾಡಿ ಇಟ್ಕೊಳ್ಳೋಣ. ನಮಗೆ ಕಂಟೈನರ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನಾವು ರೋಲ್ ಮಾಡಿ ಇಟ್ಕೊಳ್ಳೋಣ. ನಾನು ಇಲ್ಲಿ 4 ಶೀಟ್ಸ್ನ ಪೀಸಸ್ಸಾಗಿ ಕಟ್ ಮಾಡಿ ರೋಲ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದು ಆಗಿದೆ. ಇದಕ್ಕೆ ನಾನು ಕಂಟೈನರ್ಗೆ ಗಮ್ ಹಾಕ್ಕೊಂಡು, ಈ ನಾವು ಫಸ್ಟೇ ರೋಲ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ರೋಲರ್ಸ್ನ ನಾನು ಇದಕ್ಕೆ ಸ್ಟಿಕ್ ಮಾಡ್ಕೊಳ್ತಿದ್ದೀನಿ. ಮತ್ತು ಎಡ್ಜಸ್ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಎಷ್ಟು ಬೇಕೋ ಅಷ್ಟು ಎಡ್ಜಸ್ನ ನಾನು ಕಟ್ ಮಾಡ್ಕೊಂಡು ಇದಕ್ಕೆ ಸ್ಟಿಕ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಎಲ್ಲನೂ ನಾವು ಸ್ಟಿಕ್ ಮಾಡ್ಕೊಳ್ಳೋಣ. ಈಗ ಇದು ಸ್ಟಿಕ್ ಮಾಡ್ಕೊಂಡಿದ್ದು ಆಗಿದೆ. ಈಗ ಇದಕ್ಕೆ ನಾವು ಫ್ರಂಟಿಗೆ ಫ್ಲವರ್ಸ್ನ ರೆಡಿ ಮಾಡ್ಕೊಳ್ಳೋಣ. ಹಾಗಾಗಿ ನಾನು ಪಿಂಕ್ ಕಲರ್ ಶೀಟ್ನ ತಗೊಂಡು ಇದನ್ನು ನಾನು ಪೀಸಸ್ಸಾಗಿ ಡಿವೈಡ್ ಮಾಡ್ಕೊಳ್ತೀನಿ. ನಮಗೆ ಯಾವ ಫ್ಲವರ್ ಯಾವ ಶೇಪಲ್ಲಿ ಬೇಕೋ ಆ ಫ್ಲವರ್ ಶೇಪ್ಗೆ ನಾವು ಇದನ್ನು ಪೀಸಸ್ಸಾಗಿ ಡಿವೈಡ್ ಮಾಡ್ಕೋಬೇಕು. ನಾನು 3 ಫ್ಲವರ್ಸ್ ಮಾಡ್ತಿದ್ದೀನಿ, ಅದಕ್ಕೆ ನನಗೆ ಈ ಶೇಪಲ್ಲಿ ಸಾಕಾಗುತ್ತೆ. ಈಗ ನಾನು ಪೆನ್ಸಿಲ್ ತಗೊಂಡು ಸರ್ಕಲ್ ಥರ ಸ್ಪ್ರಿಂಗ್ಸ್ಗಾಗಿ ಇದನ್ನು ರೌಂಡಾಗಿ ನಾನು ಬರ್ಕೊಳ್ತಿದ್ದೀನಿ. ಹಾಗೆಯೇ ನಾವು ಇನ್ನೊಂದು ಫ್ಲವರ್ ಡಿಸೈನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಈಗ ಇದನ್ನು ಸಿಝರ್ ತಗೊಂಡು ಶೇಪಾಗಿ ಹೇಗಿದ್ರೆ ಹಾಗೆ ನೀಟಾಗಿ ಇದನ್ನು ಕಟ್ ಮಾಡ್ಕೋಬೇಕು. ಈಗ ಕಟ್ ಮಾಡ್ಕೊಂಡು ಇದಾಗಿದೆ. ಈಗ ಇದನ್ನು ನಾನು ರೋಲ್ ಮಾಡ್ಕೊಳ್ತಿದ್ದೀನಿ. ಈ ರೀತಿ ರೋಲ್ ಮಾಡಿಕೊಂಡು ಕೊನೆಯದಾಗಿ ಸ್ವಲ್ಪ ಗಮ್ ಹಾಕಿ ಇದನ್ನು ಸ್ಟಿಕ್ ಮಾಡ್ಕೊಳ್ಳೋಣ. ಹೀಗೇ ಉಳಿದಿರುವಂಥ ಫ್ಲವರ್ನು ನಾನು ರೆಡಿ ಮಾಡ್ಕೊಳ್ತೀನಿ. ಈಗ ಲೀವ್ಸ್ಗಾಗಿ ನಾನು ಲೈಟ್ ಕಲರ್ ಶೀಟ್ ತಗೊಂಡಿದ್ದೀನಿ. ಇದನ್ನು ನಾನು 1 ಇಂಚಷ್ಟು ಕಟ್ ಮಾಡಿಕೊಂಡು ಈಗ ಇದನ್ನು ನಾನು ಫೋಲ್ಡ್ ಮಾಡ್ಕೊಳ್ತಿದ್ದೀನಿ. ಈ ಥರ ಫೋಲ್ಡ್ ಮಾಡಿಕೊಂಡು ಲೀಫ್ ಶೇಪಲ್ಲಿ ನಾನು ಕಟ್ ಮಾಡ್ಕೊಳ್ತಿದ್ದೀನಿ. ಹೀಗೆ ಬಂದಿದೆ. ಈಗ ಇದನ್ನು ನಾನು ಝಿಗ್ಝಾಗ್ ಶೇಪ್ನಲ್ಲಿ ಫೋಲ್ಡ್ ಮಾಡಿಕೊಂಡು ಒಂದು ಸರಿ ಪ್ರೆಸ್ ಮಾಡಿ ಓಪನ್ ಮಾಡ್ತೀನಿ. ಹೀಗೆ ಓಪನ್ ಮಾಡಿದ್ರೆ ಲೀಫ್ ಶೇಪ್ ನಮಗೆ ಬರುತ್ತೆ. ಈಗ ಇದನ್ನೆಲ್ಲ ನಾವು ಕಂಟೈನರ್ಗೆ ಸ್ಟಿಕ್ ಮಾಡ್ಕೊಳ್ಳೋಣ. ಈಗ ನಾನು ಫ್ರಂಟಿಗೆ ಮಾತ್ರ ಫ್ಲವರ್ಸ್ ಸ್ಟಿಕ್ ಮಾಡ್ತಿದ್ದೀನಿ. ಬೇಕಾದ್ರೆ ನೀವು ಸುತ್ತಲೂ ಸ್ಟಿಕ್ ಮಾಡ್ಕೋಬೋದು. ಹೇಗೆ ಬೇಕೋ ಹಾಗೆ ನಾವು ಡಿಸೈನ್ ಮಾಡ್ಕೋಬೋದು. ನನಗೆ ಫ್ರಂಟಿಗೆ ಮಾತ್ರ ಸಾಕು. ಸೊ ಹಾಗಾಗಿ ನಾನು ಫ್ರಂಟಿಗೆ ನಾನು ಈ ಫ್ಲವರ್ಸ್ನ ಮತ್ತು ಲೀವ್ಸ್ನ ಸ್ಟಿಕ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಕ್ರಿಯೇಟಿವಿಟಿ ಮೇಲೆ ಇದು ಡಿಪೆಂಡ್ ಆಗುತ್ತೆ. ನಿಮಗೆ ಯಾವ ಕ್ರಿಯೇಟಿವಿಟಿ ನಿಮ್ಮ ಮೈಂಡಲ್ಲಿ ರನ್ ಆದರೆ ಹಾಗೆ ನೀವು ಡೆಕೋರೇಟ್ ಮಾಡ್ಕೋಬೋದು. ಈಗ ಇದು ಈ ಥರ ಸ್ಟಿಕ್ ಮಾಡ್ಕೊಂಡ್ಮೇಲೆ ಈ ಥರ ರೆಡಿ ಆಗಿದೆ ಇದು. ಈಗ ಒಳಗಡೆ ಮತ್ತು ಹೊರಗಡೆ ಎರಡಕ್ಕೂ ನಾನು ಸರ್ಕಲ್ ಶೇಪ್ನಲ್ಲಿ ಯೆಲ್ಲೋ ಕಲರ್ ಶೀಟ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಈ ಥರ ಈ ಸರ್ಕಲ್ ಶೇಪನ್ನು ಕಟ್ ಮಾಡ್ಕೊಂಡಿರೋದನ್ನು ನಾನು ಒಳಗಡೆನೂ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಹೊರಗಡೆನೂ ನಾನು ಈ ಥರ ಪೇಸ್ಟ್ ಮಾಡಿಕೊಂಡು ಇದನ್ನು ಮತ್ತೆ ನಾನು ಸರ್ಕಲ್ಲಾಗಿ ಕಟ್ ಮಾಡ್ಕೊಳ್ತಿದ್ದೀನಿ. ಆ ಎಕ್ಸ್ಟ್ರಾ ಶೀಟ್ನೆಲ್ಲ ನಾನು ರಿಮೂವ್ ಮಾಡ್ತಿದ್ದೀನಿ. ಈ ಥರ ಮಾಡಿದ್ರೆ ನಮಗೆ ಪೆನ್ ಸ್ಟ್ಯಾಂಡ್ ರೆಡಿ ಆದಂಗೆ. ಇದರಲ್ಲಿ ನಾವೀಗ ಪೆನ್ಸಿಡೋಣ. ಇದು ತುಂಬ ಚೆನ್ನಾಗೂ ಇದೆ ನೋಡಲಿಕ್ಕೆ, ಮತ್ತು ಡೆಕೋರೇಟಿವ್ ಪೀಸಸ್ ಆಗೂ ಇದೆ. ನಾವು ನಮ್ಮ ಕ್ರಿಯೇಟಿವಿಟಿ ಮೇಲೆ ಡಿಪೆಂಡ್ ಮಾಡಿಕೊಂಡು ಇನ್ನು ನ್ಯೂ ಡೆಕೋರೇಟಿವ್ ಪೀಸಸ್ನ ರೆಡಿ ಮಾಡ್ಬೋದು. ನಿಮಗೇನಾದರೂ ನನ್ನ ಚಾನಲ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನಗಿನ್ನೂ ಮೋಟಿವ್ ಆಗುತ್ತೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ. ಥ್ಯಾಂಕ್ ಯು ಫಾರ್ ವಾಚಿಂಗ್.